ಬಿಜೆಪಿ ಪ್ರತಿಭಟನೆ ವಿಚಾರ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿ ಪ್ರತಿಭಟನೆಯ ವಿಚಾರ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ. ಈ ವಿಚಾರವಾಗಿ ಡಿಸಿಎಂ ಹೇಳಿಕೆ ಕೊಟ್ಟಿರುವಂಥದ್ದು, ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕೆಂದು ಡಿಸಿಎಂ ಪಣ, ನಮ್ಮವರೇ ಬೆಂಗಳೂರು ಹಾಳು ಮಾಡಲು ಹೋದರೆ ಹೇಗೆ, ಉಡ್ತಾ ಬೆಂಗಳೂರು ಅಂತ ಹೇಳೋದು, ಏನು ಸಂದೇಶ ಕೊಡ್ತಾ ಇದ್ದೀರಾ ಹೊರದೇಶದವ್ರಿಗೆ? ನಮ್ಮ ಮೇಲೆ ಬ್ಲೇಮ್ ಮಾಡಲಿ ಪರವಾಗಿಲ್ಲ, ಜವಾಬ್ದಾರಿಯುತವಾಗಿ ನಡೆದುಕೊಳ್ಳದೇ ಇದ್ದರೆ ನೀವೇ ಬೆಂಗಳೂರಿಗೆ ಕೆಟ್ಟ ಹೆಸರು ತರ್ತಿದ್ದೀರಿ. ಅಂದರೆ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಅಂತೇಳಿ ನೀವೇನೋ ಹೇಳ್ತಿದ್ದೀರಿ, ಆದರೆ ಬ್ಯಾಡ್ ಬೆಂಗಳೂರು ಆಗ್ತಾ ಇದೆಯಾ ಅಂತೇಳಿ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಿರೋದ್ರ ಹಿನ್ನೆಲೆಯಲ್ಲಿ ನೀವು ಪ್ರತಿಪಕ್ಷದವರು ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟರೆ, ಇಲ್ಲಿ ಬೇರೆ ದೇಶಗಳಿಂದ ಬೇರೆ ರಾಜ್ಯಗಳಿಂದ ಬೆಂಗಳೂರಿಗೆ ಬಂದು ಹಣ ಹೂಡಿಕೆ ಮಾಡಿ ಬಿಸ್ನೆಸ್ ಮಾಡೋದಕ್ಕೆ ಇಲ್ಲಿ ಒಡಂಬಡಿಕೆ ಮಾಡ್ಕೊಂಡಿರುವಂಥವ್ರು, ಅವರಿಗೆ ಒಂದು ಕೆಟ್ಟ ಸಂದೇಶ ಕೊಟ್ಟಂತಾಗುತ್ತೆ. ಈಗ ಡಿ ಸಿ ಎಂ ಅವರು ಒಳ್ಳೆ ಬ್ರ್ಯಾಂಡ್ ಬೆಂಗಳೂರು ಮಾಡುವಂಥ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡಿದ್ದಾರೆ. ಆದರೆ ನೀವು ಈ ರೀತಿ ಏನು ಬೆಂಗಳೂರಿನ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರೋ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟರೆ ಅದು ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತೆ ಅಂತೇಳಿ ವಿಪಕ್ಷ ನಾಯಕರುಗಳಿಗೆ ಡಾಕ್ಟರ್ ಜಿ ಪರಮೇಶ್ವರ್ ತಿರುಗೇಟು ಕೊಟ್ಟಿರುವಂಥದ್ದು. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ದೂರವಾಣಿ ಸಂಪರ್ಕದ ಮೂಲಕ ಐಶ್ವರ್ಯ ನಮಗೆ ಕೊಡ್ತಾ ಇದ್ದಾರೆ. ಐಶ್ವರ್ಯ, ಏನಿದು ಈಗ ಬ್ರ್ಯಾಂಡ್ ಬೆಂಗಳೂರು ವಿಚಾರವಾಗಿ ಎರಡು ಆಡಳಿತ ಮತ್ತು ಪ್ರತಿಪಕ್ಷಗಳ ನಡುವೆ ಒಂದು ರೀತಿ ಕಿತ್ತಾಟ ಆರಂಭ ಆಗಿರುವಂತಹದ್ದು, ಇದು ಏನಿದೆ ಅಪ್ಡೇಟ್ಸ್ ಈ ವಿಚಾರವಾಗಿ? ಸುರೇಶ್, ಏನ್ ಸದ್ಯ ನಿನ್ನೆ ಅಷ್ಟೇ ಬಿಜೆಪಿ ನಾಯಕರು ಬೆಂಗಳೂರು ನಗರದ ಅಭಿವೃದ್ಧಿ ಬಗ್ಗೆ ವಾಗ್ದಾಳಿಯನ್ನ ನಡೆಸಿದ್ರು ಅಂತಾನೆ ಹೇಳ್ಬೋದು. ನಿನ್ನೆ ಅಷ್ಟೇ ಬೆಂಗಳೂರು ನಗರದ ಅಭಿವೃದ್ಧಿ ಏನ್ ಮಾಡ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರದವರು, ಏ ಒಂದ್ ನಯಾ ಪೈಸನು ಸಹ ಬಿಡುಗಡೆ ಮಾಡಿಲ್ಲ, ಒಂದು ನಯಾ ಪೈಸನು ಸಹ ಬೆಂಗಳೂರನ್ನ ಅಭಿವೃದ್ಧಿ ಮಾಡಿಲ್ಲ ಅನ್ನೋ ಒಂದು ವಿಚಾರವಾಗಿ ಇವತ್ತು ಪರಮೇಶ್ವರ್ ಅವರು ಮಾತಾಡಿದ್ರು ಅಂತಾನೆ ಹೇಳ್ಬೋದು. ಏನ್ ಸದ್ಯ ಡಿ ಕೆ ಶಿವಕುಮಾರ್ ಅವರು ಏನು ಬ್ರ್ಯಾಂಡ್ ಬೆಂಗಳೂರು ಮಾಡೋದಕ್ಕೆ ಹೊರಟಿದ್ದಾರೆ, ಬ್ರ್ಯಾಂಡ್ ಬೆಂಗಳೂರು ಇದು ಯಾವುದೇ ಕಾರಣಕ್ಕೂ ಕೈ ಹಿಡಿಯಲ್ಲ ಅನ್ನೋದು ಏನು ಬಿಜೆಪಿ ಅವರ ವಾದ ಏನಾಗಿದೆ, ಅದ್ರ ವಿಚಾರವಾಗಿ ಡಿ ಪರಮೇಶ್ವರ್ ಅವರು ಇವತ್ತು ಮಾತಾಡಿದ್ರು ಅಂತಾನೆ ಹೇಳ್ಬೋದು. ಏನ್ ನಮ್ಮ ಬ್ರ್ಯಾಂಡ್ ಬೆಂಗಳೂರು ರಸ್ತೆಗಳಲ್ಲಿ ಗುಂಡಿ ಆಗಿರ್ಬೋದು, ಕಸ ಸಮಸ್ಯೆಗಳಾಗಿರ್ಬೋದು, ಆ ವಿಚಾರವಾಗಿ ಏನು ಬ್ರ್ಯಾಂಡ್ ಬೆಂಗಳೂರು ಮಾಡಕ್ ಹೋಗ್ತಿದ್ದಾರೆ, ಈ ಬ್ರ್ಯಾಂಡ್ ಬೆಂಗಳೂರು ಆಗೋದಿಕ್ ಸಾಧ್ಯ ಇಲ್ಲ ಅನ್ನೋ ಒಂದು ವರದಿ ಕೂಡ ಬರ್ತಿರುವಂತದ್ದು ಸುರೇಶ್. ಈ ಐಶ್ವರ್ಯ, ಈಗ ಒಂದ್ ರೀತಿ ಪ್ರತಿಪಕ್ಷಗಳು ಕೂಡ ಕೇಳ್ತಿರೋದು ಸರಿಯಾಗಿದೆ, ಏನೋ ಡಿ ಕೆ ಸಿ ಅವರು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತೇಳಿ ಏನೇನೋ ಬೆಂಗಳೂರಿನ ಜನರ ಹತ್ರ ಸಲಹೆಗಳನ್ನು ಸ್ವೀಕಾರ ಮಾಡಿದ್ರು ಎಲ್ಲ ಇದೆ. ಆದರೆ ಬೆಂಗಳೂರಿನ ಪರಿಸ್ಥಿತಿ ನೋಡಿದ್ರೆ ಸರಿಯಾದ ರಸ್ತೆಗಳಿಲ್ಲ, ಆಮೇಲೆ ಇಲ್ಲಿ ನೀರಿನ ವ್ಯವಸ್ಥೆ ಇಲ್ಲ, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವಂಥದ್ದು, ಆಮೇಲೆ ಸಂಚಾರ ದಟ್ಟಣೆ ಹೆಚ್ಚಾಗಿರುವಂಥದ್ದು. ಸೊ ಈ ವಿಚಾರವಾಗಿ ಸರ್ಕಾರ ಯಾಕೆ ಗಂಭೀರವಾಗಿ ಪ್ರತಿಪಕ್ಷಗಳ ಟೀಕೆಯನ್ನು ತೆಗೆದುಕೊಳ್ತಿಲ್ಲ ಅನ್ನುವಂಥದ್ದು? ಎಸ್ ಸುರೇಶ್, ಏನ್ ಸದ್ಯ ಡಿ ಕೆ ಶಿವಕುಮಾರ್ ಅವರು ನಾವು ರಾಜ್ಯದ ಮಟ್ಟದಲ್ಲೆಲ್ಲ ರಾಷ್ಟ್ರದ ಮಟ್ಟದಲ್ಲಿ ನಾವು ಬ್ರ್ಯಾಂಡ್ ಬೆಂಗಳೂರನ್ನ ನಾವು ಕೈಗೆತ್ಕೊಳ್ತೀವಿ ಅಂತ ಏನು ಪ್ರತಿ ಸರಿನೂ ಏನ್ ಹೇಳ್ಕೊಂಡ್ ಬರ್ತಿದ್ದಾರೆ, ಅದು ಯಾವುದೇ ಕಾರಣಕ್ಕೂ ನಡೀತಿಲ್ಲ ಅಂತಾನೆ ಹೇಳ್ಬೋದು. ಏನೀಗ ನಾವು ನೋಡ್ತಾ ಇದೀವಿ, ಎರಡ್ ಮೂರು ತಿಂಗಳಿಂದ ಏನ್ ಮಳೆಗಳು ಬರ್ತಿದೆ, ರಸ್ತೆ ವ್ಯವಸ್ಥೆಗಳು ಹದಗೆಟ್ಟಿದೆ ಅಂತಾನೆ ಹೇಳ್ಬೋದು. ಮಳೆ ಬಂದ್ರೆ ಗುಡ್ಡಿ ವ್ಯವಸ್ಥೆ ಸರಿಯಾಗಿ ಮಾಡಿಲ್ಲ, ಏನು ಸ್ಥಳೀಯರಿಗೆ ಏನು ಅವಕಾಶಗಳು ಇಲ್ಲ, ಮಳೆ ಬಂದ್ರೆ ಮಳೆ ನೀರು ರಸ್ತೆಗಳಿಗೆ ತುಂಬಿಕೊಳ್ಳುತ್ತೆ ಅಂತಾನೆ ಹೇಳ್ಬೋದು. ರಸ್ತೆಗಳಿಗೆ ನೀರು ತುಂಬಿದ್ರು ನೋಡೋರು ಯಾರು ಇಲ್ಲ, ಇದನ್ನ ನಾವು ಬ್ರ್ಯಾಂಡ್ ಬೆಂಗಳೂರು ಮಾಡಕ್ಕೆ ಹೊರಟಿದೀವಿ ಅಂತ ಏನು ನಮ್ಮ ಶಾಸಕರು ಏನ್ ಹೇಳ್ತಾರೆ ಅದು ಕೈಗೆ ತಗೊಳ್ತಿಲ್ಲ ಅಂತಾನೆ ಹೇಳ್ಬೋದು ಸುರೇಶ್. ಓಕೆ ಐಶ್ವರ್ಯ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ.